ज्योतिष गंगा दिन भविष्य कार्यक्रम के तमगे स्वागत वीक्षक निम्म राशिया इंदिन दिन भविष्य अंद्रे जुलाई 13 2023 गुरुवार द्वादश राशियवर फल हेगिदे इवत्तिन दिन मुहूर्त विशेषते एनिदे अन्नुवंत संपूर्णवाद माहितियन्नु तावु ई वीडियोदल्लि तिळिदुकोळ्ळुत्ता इरतक्कंतद्दु बहळ दिनदिंद नीवु चानल नोड्ता इद्दीरि अदर सब्स्क्रैब् माड्कोंडिल्ल ईगले सब्स्क्रैब् माड्कोळ्ळि ज्योतिषक्के संबंधिसिदंत एल्ल माहितिगळु निमगे ओंदे कडे ओंदे चानल अल्लि सिक्बिडुत्ते फेस्बुक् अल्लि फालो माड्कोळ्ळि अंत हेळ्ता ಬನ್ನಿ ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ವೀಕ್ಷಕ ಬಂಧುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನು ನೋಡೋಣ ಇವತ್ತು ಜುಲೈ 13 2023 ಗುರುವಾರ ಶ್ರೀ ಶೋಭಾಕೃತ ನಾಮ ಸಂವತ್ಸರ ಆಷಾಢ ಮಾಸ ವರ್ಷ ಋತು ಉತ್ತರಾಯಣ ಕೃಷ್ಣ ಪಕ್ಷ ಇರುವಂಥದ್ದು ಇವತ್ತು ಕಾಮಿಕ ಏಕಾದಶಿ ಕೂಡ ಇರುತ್ತೆ ಸೂರ್ಯೋದಯ 6 ಗಂಟೆಗೆ ಸರಿಯಾಗಿ ಆದರೆ ಸೂರ್ಯಾಸ್ತ 6 ಗಂಟೆ 50 ನಿಮಿಷಕ್ಕಾಗುತ್ತೆ ಇನ್ನು ಸೂರ್ಯನ ರಾಶಿ ಮಿಥುನ ಆದರೆ ಚಂದ್ರನ ರಾಶಿ ವೃಷಭ ಆಗಿರುವಂಥದ್ದು ಇನ್ನು ತಿಥಿಯನ್ನು ನೋಡೋದಾದರೆ ಏಕಾದಶಿ ತಿಥಿ ಇರುತ್ತೆ 6 ಗಂಟೆ 24 ನಿಮಿಷದ ತನಕ ಸಾಯಂಕಾಲದವರೆಗೆ ತದನಂತರ ದ್ವಾದಶಿ ತಿಥಿ ಪ್ರಾರಂಭ ಆಗುತ್ತೆ ಇನ್ನು ನಕ್ಷತ್ರ ಕೃತಿಕಾ ನಕ್ಷತ್ರ 8 ಗಂಟೆ 52 ನಿಮಿಷದ ತನಕ ರಾತ್ರಿವರೆಗೆ ತದನಂತರ ರೋಹಿಣಿ ನಕ್ಷತ್ರ ಪ್ರಾರಂಭ ಆಗುತ್ತೆ ಕರ್ಣ ಭವಕರ್ಣ ಇರುತ್ತೆ 6 ಗಂಟೆ 8 ನಿಮಿಷದ ತನಕ ಬೆಳಗ್ಗೆ ತದನಂತರ ಬಾಲವಕರ್ಣ ಇರುತ್ತೆ 6 ಗಂಟೆ 24 ನಿಮಿಷದ ತನಕ ಸಾಯಂಕಾಲದವರೆಗೆ ತದನಂತರ ಕೌಲವಕರ್ಣ ಪ್ರಾರಂಭ ಆಗುತ್ತೆ ಇನ್ನು ಯೋಗ ಶೂಲ ಯೋಗ ಇದೆ 8 ಗಂಟೆ 53 ನಿಮಿಷದ ತನಕ ಬೆಳಗಿನವರೆಗೆ ತದನಂತರ ಗಂಡ ಯೋಗ ಪ್ರಾರಂಭ ಆಗುತ್ತೆ ಇನ್ನು ಈ ದಿನದ ರಾಹುಕಾಲವನ್ನು ನೋಡೋದಾದ್ರೆ 2 ಗಂಟೆ 1 ನಿಮಿಷದಿಂದ 3 ಗಂಟೆ 37 ನಿಮಿಷದವರೆಗೆ ರಾಹುಕಾಲ ಇರುವಂಥದ್ದು ಇನ್ನು 6 ಗಂಟೆ 2 ನಿಮಿಷದಿಂದ 7 ಗಂಟೆ 38 ನಿಮಿಷದವರೆಗೆ ಯಮಗಂಟ ಕಾಲ ಇದೆ 9 ಗಂಟೆ 13 ನಿಮಿಷದಿಂದ 10 ಗಂಟೆ 49 ನಿಮಿಷದವರೆಗೆ ಗುಳಿಕೆ ಕಾಲ ಇರುತ್ತೆ 11 ಗಂಟೆ 59 ನಿಮಿಷದಿಂದ 12 ಗಂಟೆ 51 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುತ್ತೆ 10 ಗಂಟೆ 17 ನಿಮಿಷದಿಂದ 11 ಗಂಟೆ 9 ನಿಮಿಷದವರೆಗೆ ಹಾಗೂ 3 ಗಂಟೆ 24 ನಿಮಿಷದಿಂದ 4 ಗಂಟೆ 16 ನಿಮಿಷದವರೆಗೆ ದುರ್ಮುಹೂರ್ತ ಇರುತ್ತೆ ದುಷ್ಟ ಮುಹೂರ್ತ ಇರುತ್ತೆ ಈ ಸಂದರ್ಭದಲ್ಲಿ ಶುಭ ಕಾರ್ಯ ಶುಭ ಪ್ರಯಾಣ ಮಾಡುವುದು ಅಷ್ಟೊಂದು ಶುಭಕರವಾಗಿರತಕ್ಕಂತಹ ಫಲವನ್ನ ನೀಡುವುದಿಲ್ಲ ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ ಮೊದಲಿಗೆ ಮೇಷರಾಶಿ ಇವತ್ತು ಮೇಷರಾಶಿಯವರ ಒಂದು ಫಲವನ್ನ ನೋಡೋದಾದ್ರೆ ಒಂದಿಷ್ಟು ಹಣವನ್ನು ಗಳಿಸ್ತಕ್ಕಂತಹ ಅವಕಾಶಗಳು ತುಂಬ ಚೆನ್ನಾಗಿರುತ್ತೆ ಒಂದಿಷ್ಟು ಹಣದ ಹರಿವು ಕೂಡ ಚೆನ್ನಾಗಿರುವಂಥದ್ದು ಇನ್ನು ಮಕ್ಕಳು ಕೂಡ ಅವರ ಒಂದು ವೃತ್ತಿಯಲ್ಲಿ ಏನು ಒಂದು ಯೋಜನೆಯನ್ನು ಹಾಕಿರ್ತಾರೆ ಹೆಚ್ಚು ಹೊರಾಂಗಣ ಚಟುವಟಿಕೆಗಳಲ್ಲೇ ಒಂದಿಷ್ಟು ಹೆಚ್ಚು ಸಮಯ ಕಳೆಯೋದ್ರಿಂದ ಒಂದಿಷ್ಟು ಅವರಿಗೆ ನಿರಾಸೆ ಆಗ್ಬೋದು ಇನ್ನು ನಿಮ್ಮ ಒಂದು ಸಂಗಾತಿಯ ಕುಟುಂಬದ ಸದಸ್ಯರ ಕೆಲವೊಂದು ಅಡ್ಡಿಯ ಕಾರಣದಿಂದಾಗಿ ನಿಮ್ಮ ದಿನ ಸ್ವಲ್ಪ ಏನಾಗುತ್ತೆ ಏರುಪೇರಾಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ ಇನ್ನು ನೀವು ಏನು ಒಂದು ಕೆಲವೊಂದು ಜನರಿಗೆ ಕೇಂದ್ರ ಬಿಂದುವಾಗಿರ್ತಕ್ಕಂಥದ್ದು ನಿಮ್ಮ ಒಂದು ಯಶಸ್ಸು ಒಂದಿಷ್ಟು ಭಾಳಷ್ಟು ಸ್ಪೆಷಲ್ ಆಗಿರ್ತಕ್ಕಂಥದ್ದು ಕಂಡುಬರುತ್ತೆ ಒಂದಿಷ್ಟು ಮನರಂಜನೆ ಒಂದಿಷ್ಟು ಉಲ್ಲಾಸಗಳು ಒಂದಿಷ್ಟು ಒಳ್ಳೆಯ ದಿನ ಅಂತ ಹೇಳ್ಬೋದು ಇನ್ನು ನಿಮ್ಮ ಒಂದು ಸಂಗಾತಿ ಜೊತೆಗಿರ್ತಕ್ಕಂತಹ ಒಂದಿಷ್ಟು ಒಳ್ಳೆಯ ಸಂದರ್ಭಗಳು ಇವತ್ತು ಕಳೀತಕ್ಕಂಥ ಸಾಧ್ಯತೆ ಇದೆ ಇನ್ನು ಕೆಲವೊಂದು ಸ್ವಲ್ಪ ಸ್ತ್ರೀಯರಿಗೆ ಸ್ವಲ್ಪ ಅನಾರೋಗ್ಯದಲ್ಲಿರ್ತಕ್ಕಂಥವ್ರಿಗೆ ಕೆಲವೊಂದು ಗರ್ಭವತಿ ಆಗಿರ್ತಕ್ಕಂತಹ ಮಹಿಳೆಯರಿಗೆ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು ಇನ್ನು ಒಂದಿಷ್ಟು ನೀವೇನಾದರೂ ಒಂದಿಷ್ಟು ಚಟವನ್ನು ಮಾಡ್ತಾ ಇದ್ದರೆ ಅದನ್ನು ನೀವು ಹತೋಟಿಯಲ್ಲಿಟ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಕೆಲವೊಂದು ಚಟಗಳು ಸಮಸ್ಯೆಗಳಿಗೆ ಕಾರಣವೊಡ್ಡಿತ್ತು ನೀವು ಒಂದಿಷ್ಟು ಯೋಚನೆ ಮಾಡ್ತಾ ಇರ್ಬೋದು ಆ ಚಟದಿಂದ ಹೊರಗಡೆ ಬರಬೇಕು ಅನ್ನುವಂಥ ಯೋಚನೆ ನಿಮಗೆ ಇರ್ಬೋದು ಅದರಿಂದ ಹೊರಗಡೆ ಆದಷ್ಟು ಬೇಗ ಬಂದಷ್ಟು ಒಳ್ಳೆಯದು ಇನ್ನು ಇವತ್ತು ಮೇಷರಾಶಿಯವರ ಅದೃಷ್ಟ ಸಂಖ್ಯೆ 1 ಇನ್ನು ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರ ಇಂದಿನ ಫಲವನ್ನು ಗಮನಿಸೋದಾದರೆ ನೋಡಿ ಒಂದಿಷ್ಟು ಕುಟುಂಬದ ಸದಸ್ಯರ ಜೊತೆಯಲ್ಲಿ ನಿಮ್ಮ ಜೀವನ ಒಂದಿಷ್ಟು ವಿಶೇಷವಾಗಿರ್ತಕ್ಕಂತಹ ಒಂದಿಷ್ಟು ಮನರಂಜನೆ ಇರತಕ್ಕಂಥದ್ದು ಹೊಂದಾಣಿಕೆ ಇರುವಂಥದ್ದು ಒಂದಿಷ್ಟು ಪ್ರೇಮಿಗಳು ಕೂಡ ಸ್ವಲ್ಪ ಉತ್ತಮ ಒಡನಾಟ ಇರತಕ್ಕಂಥದ್ದು ಕುಟುಂಬದ ಭಾವನೆಗಳನ್ನು ಬಹಳಷ್ಟು ಅರ್ಥ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಳ್ತಕ್ಕಂಥ ಅವಕಾಶಗಳು ತುಂಬ ಚೆನ್ನಾಗಿ ಕಂಡುಬರ್ತಾ ಇರತಕ್ಕಂಥದ್ದು ಇನ್ನು ಸ್ವಲ್ಪ
ಕೆಲಸದ ವಿಚಾರದಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಎರಡು ತೊಡರುಗಳು ಇರತಕ್ಕಂತದ್ದು, ಆದರೆ ನಿಮ್ಮಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯದಿಂದ ನಿಮ್ಮ ಕೆಲಸಗಳಲ್ಲಿ ಒಂದಿಷ್ಟು ಸಮೃದ್ಧಿಯಾಗಿರ್ತಕ್ಕಂತಹ ಲಾಭವನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ಇದೆ. ಮತ್ತೆ ಸಂಗಾತಿಯ ಜೊತೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಇದೆ, ಪತಿಯು ಪತ್ನಿಯು. ಇದು ಸ್ತ್ರೀಯರಿಗೂ ಪುರುಷರಿಗೂ ಸಮಾನ ಅನ್ವಯ ಆಗುತ್ತೆ ಈ ಫಲ. ಇನ್ನು ಬಹುಕಾಲದಿಂದ ನೀವೇನಾದರೂ ಒಂದಿಷ್ಟು ಎದುರು ನೋಡ್ತಾ ಇದ್ರೆ, ಯಾವುದೋ ಒಂದು ಕೆಲಸದ ಬಗ್ಗೆ ಆಗಲಿ, ಹಣಕಾಸಿನ ಬಗ್ಗೆ ಆಗಲಿ, ಒಂದಿಷ್ಟು ಯೋಜನೆ ರೂಪಿಸಿಕೊಂಡಿದ್ರೆ ಅಥವಾ ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದರೆ, ಒಂದಿಷ್ಟು ಅನುಕೂಲಕರವಾಗಿರತಕ್ಕಂತಹ ವಾತಾವರಣ ಇದೆ. ಆದರೆ ಒತ್ತಡ ಇದೆ, ಕೆಲಸದಲ್ಲಿ ಆಗಿರ್ಬೋದು, ಇನ್ನಿತರ ಒಂದು ವಿಚಾರಗಳಿಂದ ಒಂದಿಷ್ಟು ಮನಸ್ಸಿನಲ್ಲಿ ಒತ್ತಡಗಳಿದೆ. ಆದರೂ ತೊಂದರೆ ಇಲ್ಲ, ಮುನ್ನುಗ್ಗಿ ಕೆಲಸ ಮಾಡಿ, ಅವುಗಳನ್ನು ಶಾಶ್ವತವಾಗಿ ಒಂದಿಷ್ಟು ದೂರ ಇರಲಿಕ್ಕೆ ನಿಮ್ಮ ಒಂದಿಷ್ಟು ಜೀವನ ಶೈಲಿಯಲ್ಲಿ ಒಂದಿಷ್ಟು ಬದಲಾವಣೆ ಮಾಡ್ಕೊಳ್ಳೋಕ್ಕಾದರೆ ಬದಲಾವಣೆ ಮಾಡ್ಕೊಂಬಿಡಿ, ಅದು ನಿಮಗೆ ಒಳ್ಳೆಯ ಫಲ ತಂದುಕೊಡುತ್ತೆ. ಇನ್ನು ಒಂದಿಷ್ಟು ಸುಲಭವಾಗಿ ಬಂಡವಾಳ ಹೂಡ್ತಕ್ಕಂಥದ್ದು, ಒಂದಿಷ್ಟು ಸಾಲಗಳನ್ನು ಕೊಡುವಂಥದ್ದು, ಸಾಲಗಳನ್ನು ಸಂಗ್ರಹಿಸ್ತಕ್ಕಂಥದ್ದು, ಈ ರೀತಿಯಾಗಿ ಒಂದಿಷ್ಟು ಮೂಮೆಂಟ್ಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಕಂಡು ಬರುತ್ತೆ. ವೃಷಭ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 9. ಬನ್ನಿ ಹಾಗಿದ್ರೆ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರ ಇಂದಿನ ಫಲ ಯಾವ ರೀತಿ ಇದೆ ಅನ್ನುವಂಥ ಮಾಹಿತಿಯನ್ನು ನೋಡೋದಾದರೆ ನೋಡಿ, ಸ್ವಲ್ಪ ನಿಮ್ಮಲ್ಲಿ ಏನಾಗುತ್ತೆ, ಕೆಲವರು ಒಂದಿಷ್ಟು ದೂರದ ಪ್ರಯಾಣವನ್ನು ಕೈಗೊಳ್ಳತಕ್ಕಂತಹ ಸಾಧ್ಯತೆ ಇದೆ. ಅದು ಒಂದಿಷ್ಟು ಒತ್ತಡವನ್ನು ತಂದುಕೊಡಬಹುದು, ಹಣಕಾಸಿನಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ತಂದೊಡ್ಡಬಹುದು. ಈ ರೀತಿಯಾಗಿ ಕೆಲವೊಂದು ಸಮಸ್ಯೆಗಳು ಕಂಡುಬರುತ್ತೆ, ಯಾರೋ ಮನೆಯಲ್ಲಿರುವಂಥವರು ಪ್ರಯಾಣ ಮಾಡ್ತಕ್ಕಂಥದ್ರಿಂದ. ಇನ್ನು ಸ್ವಲ್ಪ ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು, ಒಂದಿಷ್ಟು ಸುಧಾರಣೆ ಕಾಣುತ್ತೆ. ನೀವೇನಾದರೂ ಕಾಳಜಿ ವಹಿಸಿದ್ದೆ ಆದರೆ ಆರೋಗ್ಯದಲ್ಲಿ ಒಂದಿಷ್ಟು ಬದಲಾವಣೆಗಳು, ಸುಧಾರಣೆಗಳು ಕಾಣತಕ್ಕಂಥದ್ದು. ಇನ್ನು ಸಾಕಷ್ಟು ಸಮಯ ನಿಮ್ಮ ಹತ್ರ ಇರುತ್ತೆ. ಕೆಲಸದ ವಿಚಾರಕ್ಕೂ ಹೊಸ ಒಂದು ಯೋಚನೆ ಹಾಕ್ಕೊಳ್ಳುವಂಥದ್ದು, ಆರ್ಥಿಕ ಯೋಜನೆಗಳಲ್ಲಿಯೂ ಕೂಡ ನಿಮ್ಮ ಒಂದಿಷ್ಟು ಲಾಭಾಂಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಯಾವುದೇ ಬದ್ಧತೆಗೊಳಗಾಗ್ತಕ್ಕಂತಹ ಮುನ್ನ ಸಾಧಕ ಬಾಧಕಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸ್ತಕ್ಕಂಥದ್ದು. ನೀವೇನೇ ಒಂದು ಕೆಲಸ ಮಾಡಿದ್ರೂ ಕೂಡ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಜೊತೆಯಲ್ಲಿ ಮಾತಾಡಿ ಅದು ಸರಿ ಇದೆಯೋ ತಪ್ಪಿದೆ ಅನ್ನುವಂಥ ಯೋಚನೆ ಮಾಡಿಕೊಂಡು ಆ ಕೆಲಸಕ್ಕೆ ಕೈ ಹಾಕ್ತಕ್ಕಂಥದ್ದು ಬಹಳ ಒಳ್ಳೆಯದು. ಒಂದಿಷ್ಟು ಮಂಕು ಕವಿದಿರತಕ್ಕಂತಹ ವಾತಾವರಣ ಇರುತ್ತೆ. ನಿಧಾನವಾಗಿ ದಿನದ ಒಂದು ಕಾರ್ಯಕ್ರಮ ನಡೀತಾ ಇರುತ್ತದೆ. ಒಂದಿಷ್ಟು ಸ್ನೇಹಿತರು ಅಥವಾ ಸಂಗಾತಿಗಳು ಇವರಿಂದ ಒಂದಿಷ್ಟು ಸಂತೋಷಗಳು ಸಿಗ್ತಕ್ಕಂತಹ ಸಾಧ್ಯತೆ ಇದೆ. ಬೇರೆ ಯಾರೋ ನಿಮಗೆ ನಿಮ್ಮ ಕೆಲಸವನ್ನು ನೋಡಿ ನಿಮಗೊಂದಿಷ್ಟು ಶ್ಲಾಘಿಸಬಹುದು, ಒಳ್ಳೆಯ ಮಾತುಕತೆಯನ್ನು ಆಡಬಹುದು. ಆದರೆ ಯಾವುದೇ ಒಂದು ಪಾರ್ಟ್ನರಿಂದ ಜಂಟಿ ಉದ್ಯಮ ಮಾಡತಕ್ಕಂಥ ವಿಚಾರ ನಿಮ್ಮಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ಬೇಡ. ಕೆಲವೊಂದು ಅನಗತ್ಯವಾಗಿರ್ತಕ್ಕಂತಹ ಸಮಸ್ಯೆಗಳು, ಗೊಂದಲಗಳು ಆಗಬಹುದು, ಆಯಿತಾ? ಇನ್ನು ಮಿಥುನ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 7. ಬನ್ನಿ ಹಾಗಿದ್ರೆ ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರ ಇಂದಿನ ಒಂದು ಫಲವನ್ನು ನೋಡೋದಾದ್ರೆ ಒಂದಿಷ್ಟು ಮನಸ್ಸಿನಲ್ಲಿ ಯಾವುದೋ ಒಂದು ಚಿಂತೆ ಬೇರಿರುತ್ತೆ, ಯಾವುದೋ ಒಂದು ತಳಮಳ ಇರುತ್ತೆ, ಗೊಂದಲ ಇರುತ್ತೆ. ಪ್ರತಿಯೊಂದು ವಿಷಯದಲ್ಲಿ ಕೂಡ ಕೆಲವೊಂದು ಪ್ರೀತಿಯಲ್ಲಿ ಕೊರತೆ ಅನ್ನುವಂತಹ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಅದು ಯಾವಾಗಲೂ ನಿಮ್ಮನ್ನು ಕೊರಿತಾನೆ ಇರುತ್ತೆ. ನಿಮ್ಮ ಸಂಬಂಧ ಒಂದಿಷ್ಟು ಸುಧಾರಿಸುವಂತಹ ಬದಲು ಹಾಳಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಹಾಗಾಗಿ ಜಾಸ್ತಿ ಯೋಚನೆ ಮಾಡುವಂಥದ್ದು ಅಷ್ಟು ಒಳ್ಳೆಯದಲ್ಲ. ಇನ್ನು ನಿಮ್ಮ ವಿಶ್ವಾಸ ಒಂದಿಷ್ಟು ಬೆಳೀತದೆ. ಯಾವುದೇ ಒಂದು ಪ್ರಗತಿಯಲ್ಲಿ ಕೂಡ ಭಾಳಷ್ಟು ಸ್ಪಷ್ಟವಾಗಿದೆ ನಿಮ್ಮ ಪ್ರಗತಿಯ ವಿಚಾರದಲ್ಲಿ ಅಂಥದ್ದೇನಿಲ್ಲ. ಏನಾಗುತ್ತೆ, ಕೆಲವೊಂದು ಮಾನಸಿಕವಾಗಿ ಅವರು ನನ್ನನ್ನು ಅಥವಾ ಇಷ್ಟಪಡ್ತಾ ಇದ್ದಾರೋ ಇಲ್ಲೋ, ಅಥವಾ ಅವರು ನನ್ನ ಬಗ್ಗೆ ಕೇರ್ ಮಾಡ್ತಾರೋ ಏನಿಲ್ಲೋ, ಅಥವಾ ನನ್ನ ಬಗ್ಗೆ ಏನಾದರೂ ಅಸಡ್ಡೆ ಹೊಂದಿದಾರ, ಈ ರೀತಿಯಾಗಿರ್ತಕ್ಕಂಥ ನೆಗೆಟಿವ್ ಭಾವನೆಗಳು ಸಿಕ್ಕಾಪಟ್ಟೆ ನಿಮ್ಮ ತಲೆಯಲ್ಲಿ ಓಡ್ತಾ ಇರ್ತಕ್ಕಂಥದ್ದು. ಇನ್ನು ಸ್ವಲ್ಪ ಹೊರಾಂಗಣ ಕ್ರೀಡೆ ಏನಿರುತ್ತೆ ಅದು ಒಂದಿಷ್ಟು ಮನಸ್ಸಿಗೆ ಸಮಾಧಾನವನ್ನು ತಂದುಕೊಡುತ್ತೆ. ಧ್ಯಾನ ಮಾಡುವಂಥದ್ದು, ಯೋಗ ಮಾಡುವಂಥದ್ದು ಭಾಳಷ್ಟು ಲಾಭಗಳನ್ನು ತಂದುಕೊಡ್ತಾ ಇರ್ತಕ್ಕಂಥದ್ದು. ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ
ಇರತಕ್ಕಂತ ಕಾರಣದಿಂದ ಯಾವುದೋ ದೂರ ಸಂಬಂಧಿಕರು ಅಥವಾ ಮನೆಯಲ್ಲಿಯೋ ಅಥವಾ ನೆರೆಹೊರೆಯಲ್ಲಿಯೋ ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಿ ಒಂದಿಷ್ಟು ಸಾಕಷ್ಟು ಸಮಯ ಹಾಳಾಗ್ಬೋದು ಅಥವಾ ಹಣನೂ ಕೂಡ ಹಾಳಾಗ್ಬೋದು ಆಯ್ತಾ. ಯಾರಿಗೂ ಸಾಲ ಕೊಡ್ಬೋದು ಅಥವಾ ಇರುವಂಥ ಹಣ ಏನೋ ಖರ್ಚು ಮಾಡ್ಕೊಂಡ್ಬಿಡ್ಬೋದು. ಈ ಕಾರಣದಿಂದಾಗಿ ಒಂದಿಷ್ಟು ಏನಾಗುತ್ತೆ, ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಏರುಪೇರು ಆಗ್ತಾ ಇರ್ತದೆ ಆಯ್ತಾ. ಇನ್ನು ಕುಟುಂಬದ ಸದಸ್ಯರೊಂದಿಗೆ ಒಂದಿಷ್ಟು ಶಾಂತಿಯುತವಾಗಿರ್ತಕ್ಕಂಥ ವಾತಾವರಣ ಇರುತ್ತೆ. ಕೆಲವೊಂದು ಸಿಕ್ಕಾಪಟ್ಟೆ ಯೋಚನೆ ಮಾಡೋದನ್ನು ಬಿಡಬೇಡಿ ಆಯ್ತಾ. ಇನ್ನು ಕೆಟ್ಟದ್ದನ್ನು ಯೋಚನೆ ಕೂಡ ಮಾಡಲಿಕ್ಕೆ ಹೋಗ್ಬೇಡಿ. ಅದು ಏನೇ ಇದ್ರೂ ಕೂಡ ಅಲ್ಲಿಗೆ ಬಿಟ್ಟಾಕ್ಬಿಡಿ. ನೀವಾಯಿತು, ನಿಮ್ಮ ಕೆಲಸ ಆಯಿತು, ಈ ಥರ ಮಾಡ್ತಾ ಹೋಗಿ. ಖಂಡಿತ ಒಂದು ಒಳ್ಳೆ ಫಲವನ್ನು ನೀವು ಅನುಭವಿಸ್ತಾ ಇದ್ದೀರಿ. ಕಟಕ ರಾಶಿಯವರು ಇಂದಿನ ಅದೃಷ್ಟ ಸಂಖ್ಯೆ 2. ಬನ್ನಿ ಆಗಿದ್ರೆ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ಒಂದಿಷ್ಟು ನಿಮ್ಮ ಒಂದಿಷ್ಟು ಗಳಿಕೆ ಏನಿರುತ್ತೆ ಅದಷ್ಟು ಶಕ್ತಿದಾಯಕವಾಗಿರತಕ್ಕಂತಹ ಗಳಿಕೆ ಆಗಿರುತ್ತದೆ. ಒಂದಿಷ್ಟು ಗಳಿಕೆಯನ್ನು ಹೆಚ್ಚಿಸ್ತಕ್ಕಂಥದ್ದಕ್ಕೆ ಒಂದಿಷ್ಟು ಅವಕಾಶಗಳು ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಒಂದಿಷ್ಟು ಜ್ಞಾನ ಇರುತ್ತೆ, ಆ ಜ್ಞಾನವನ್ನು ಪ್ರಯತ್ನ ಮಾಡಿದಲ್ಲಿ ಒಂದಿಷ್ಟು ನಿಮಗೆ ಲಾಭಾಂಶವನ್ನು ತಂದುಕೊಡುವಂತಹ ಸಾಧ್ಯತೆಗಳಿದೆ. ಭವಿಷ್ಯತ್ತಿನಲ್ಲಿ ಒಳ್ಳೆಯ ಫಲವನ್ನು ನಿಮಗೆ ತಂದುಕೊಡ್ಬೋದು. ಇನ್ನು ಯಾರಾದರೂ ನೀವು ಪ್ರಯಾಣ ಮಾಡ್ತಾ ಇದ್ರೆ ಪ್ರಯಾಣದಲ್ಲಿ ಕೂಡ ಒಂದಿಷ್ಟು ಪ್ರಮುಖ ದಾಖಲಾತಿಗಳು, ಯಾವುದೋ ನಿಮ್ಮ ದಾಖಲೆಗಳು ಅಥವಾ ಹಣನೋ ಬ್ಯಾಗೋ ಈ ರೀತಿ ಪರಸೋ ಕಳ್ಕೊಂಡ್ಬಿಡ್ಬೋದು. ಈ ರೀತಿಯಾಗಿ ಏನೋ ಒಂದು ನಿಮ್ಮ ಬೇಕಾಗಿರುವಂಥ ವಸ್ತು ಕಳುವಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಕಳುವಾಗದೇ ಇದ್ರೂ ಮಿಸ್ ಆಗಿಬಿಡ್ಬೋದು, ಆಕಸ್ಮಿಕವಾಗಿ ನೀವೇ ಅದನ್ನು ನಿಮ್ಮ ಬೇಜವಾಬ್ದಾರಿತನದಿಂದ ಕಳ್ಕೊಂಡ್ಬಿಡ್ಬೋದು. ಇದ್ರ ಬಗ್ಗೆ ಒಂದಿಷ್ಟು ಗಮನವನ್ನು ಹರಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ವೈವಾಹಿಕ ಜೀವನದಲ್ಲಿ ನಿಜಕ್ಕೂ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಚಿಂತಿಸುವಂತಹ ಯಾವುದೇ ಸಂದರ್ಭಗಳಿಲ್ಲ. ಅದು ಸ್ವಲ್ಪ ಏನೇ ಸಮಸ್ಯೆಗಳಿದ್ರೂ ಕೂಡ ಒಂದಿಷ್ಟು ಮಾನಸಿಕ ಸ್ಥೈರ್ಯ ಇರುತ್ತೆ, ಅದು ನಿಮಗೆ ಬಹಳಷ್ಟು ಅನುಕೂಲವನ್ನು ತಂದುಕೊಡುತ್ತೆ. ಇನ್ನು ನಿಮಗೆ ದೊರೆಯುವಂತಹ ಹೊಸ ಹೂಡಿಕೆಗಳ ಒಂದಿಷ್ಟು ಅವಕಾಶಗಳು ತುಂಬ ಚೆನ್ನಾಗಿದೆ, ಅದನ್ನು ಅನ್ವೇಷಿಸಬೇಕು. ಅಂದರೆ ಕೆಲವೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಕ್ಕಂಥ ಅವಕಾಶಗಳು, ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರತಕ್ಕಂತಹ ಪ್ರಯತ್ನವನ್ನು ಮಾಡಿದ್ರೆ, ಸರಿಯಾದ ಅಧ್ಯಯನವನ್ನು ಮಾಡಿದ್ರೆ ಬಹಳಷ್ಟು ನಿಮಗೆ ಅನುಕೂಲಕರ ಆಗ್ತಕ್ಕಂಥದ್ದು, ನಿಮಗೆ ಅಧಿಕವಾಗಿರ್ತಕ್ಕಂಥ ಹಣವನ್ನು ಗಳಿಸೋದಕ್ಕೆ ಅವಕಾಶಗಳು ಸಿಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಸಿಂಹರಾಶಿಯವರಿಗೆ ಸಿಂಹರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 9. ಬನ್ನಿ ಆಗಿದ್ರೆ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಇಂದಿನ ಫಲ, ಕೆಲಸದಲ್ಲಿ ಎಲ್ಲವೂ ನಿಮ್ಮ ಪರವಾಗಿರ್ತಕ್ಕಂತಹ ವಾತಾವರಣ ಇರುತ್ತೆ. ಯಾರು ಯಾವುದೋ ಒಂದು ವಿರೋಧಿಗಳಾಗಲಿ ಅಪೋಸಿಟ್ ಮಾಡುವಂತಹ ಜನರಿಂದ ಒಂದಿಷ್ಟು ಒಳ್ಳೆಯ ವಾತಾವರಣಗಳು ನಿರೀಕ್ಷೆ ಮಾಡಬಹುದು. ದಿನದ ಪ್ರಾರಂಭ ಸ್ವಲ್ಪ ಏನಾಗುತ್ತೆ, ದಣಿವಾಗಿರ್ತದೆ, ಮಂದಗತಿಯಲ್ಲಿ ಸ್ವಲ್ಪ ನಿಧಾನವಾಗಿ ಹೇಳುವಂಥದ್ದು ಅಥವಾ ಸುಸ್ತು, ಈ ರೀತಿಯಾಗಿ ನಿಮ್ಮ ಒಂದು ದಿನದ ಆರಂಭ ಇರುತ್ತೆ. ದಿನ ಕಳೆದಂತೆ ಏನಾಗುತ್ತೆ, ಒಂದು ಒಳ್ಳೆಯ ಫಲಿತಾಂಶಗಳನ್ನು ಪಡಿತಕ್ಕಂಥದ್ದು, ಒಂದು ಒಳ್ಳೆಯ ಎನರ್ಜಿ ಬರುತ್ತೆ, ಕೆಲಸದಲ್ಲೂ ಕೂಡ ಬಹಳ ಸಕ್ಸಸ್ ಸಿಗ್ತಕ್ಕಂಥದ್ದು, ಇನ್ನು ದಿನದ ಕೊನೆಯಲ್ಲಿ ಒಂದಿಷ್ಟು ಸಮಯ ಕೂಡ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು, ಕೆಲವೊಂದು ನಿಮಗೆ ಬೇಕಾಗಿರುವಂಥ ವ್ಯಕ್ತಿಗಳಿಗೆ ಭೇಟಿ ಆಗ್ತಕ್ಕಂಥದ್ದು, ಇದರಿಂದ ಮನಸ್ಸಿಗೆ ಭಾಳಷ್ಟು ಸಂತೋಷವನ್ನು ಅನುಭವಿಸ್ತಕ್ಕಂಥದ್ದು. ಇನ್ನು ಬೇರೆ ಯಾರೋ ಒಂದಿಷ್ಟು ಹೊಸ ವ್ಯಕ್ತಿಗಳು ಸ್ವಲ್ಪ ಭೇಟಿ ಆಗುವಂಥ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ಮನಸ್ಸು ಒಳ್ಳೆಯ ವಿಷಯಗಳನ್ನು ಸಂಗ್ರಹಿಸ್ತದೆ, ಅದು ಬಹಳಷ್ಟು ನಿಮಗೆ ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಒಳ್ಳೆ ಒಳ್ಳೆಯ ಯೋಚನೆ ಮಾಡುವಂಥದ್ದು ಬಹಳ ಒಳ್ಳೆಯದಿದೆ. ಎಲ್ಲಾದರೂ ಒಂದಿಷ್ಟು ಹೂಡಿಕೆ ಮಾಡಿರತಕ್ಕಂತಹ ಜನರು, ನಿಮ್ಮ ಹಣ ಏನಾದರೂ ಯಾರಿಗೋ ಕೊಟ್ಟಿರ್ಬೋದು ಅಥವಾ ಯಾವುದೇ ಒಂದು ಕಂಪ್ನಿಯಲ್ಲಿ ಯಾವುದೋ ಒಂದು ಬ್ಯಾಂಕಲ್ಲಿ ಹೂಡಿಕೆ ಮಾಡಿರತಕ್ಕಂಥದ್ದಿದ್ರೆ ಒಂದಿಷ್ಟು ಆರ್ಥಿಕವಾಗಿರತಕ್ಕಂಥ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಒಂದಿಷ್ಟು ಕುಟುಂಬದ ಸದಸ್ಯರ ಜೊತೆಯಲ್ಲಿ ಉತ್ತಮವಾಗಿರತಕ್ಕಂತಹ ಪ್ರೀತಿಯ ಕ್ಷಣಗಳನ್ನು ನೀವು ಕಳೀತಕ್ಕಂಥ ಸಾಧ್ಯತೆ ಇದೆ. ಇನ್ನು ನಿಮ್ಮ ಮನದಲ್ಲಿ ಇರತಕ್ಕಂತಹ ಕೆಲವೊಂದು ಯೋಜನೆಗಳು ನೀವು ಯಾರಿಗಾದರೂ ಏನಾದರೂ ಹೇಳಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತ ಹೇಳಬೇಡಿ. ಅದನ್ನು ಯಾವುದೂ ಮನಸ್ಸಿನಲ್ಲಿ ಇಟ್ಕೊಂಡು ಗೊಂದಲಕ್ಕೆ ಕಾರಣ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅದನ್ನು ಓಪನ್ ಅಪ್ ಆಗಿರತಕ್ಕಂಥದ್ದು ನಿಮಗೆ ಬಹಳ ಒಳ್ಳೆಯ ಫಲವನ್ನು ತಂದು ಕೊಡ್ತಾ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 7. ಬನ್ನಿ ಆಗಿದ್ರೆ ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರ ಇಂದಿನ ಒಂದು ಫಲವನ್ನು ನೋಡೋದಾದರೆ, ನೋಡಿ, ನಿಮ್ಮ
ಅತಿಥಿಗಳ ಜೊತೆಯಲ್ಲಿ ಒಂದಿಷ್ಟು ಒರಟಾಗಿ ನಡೆದುಕೊಳ್ಳುವಂತಹ ಸಾಧ್ಯತೆಗಳು. ಅತಿಥಿಗಳು ನೆರೆಹೊರೆಯವರು, ಮನೆಯವರು, ಯಾರೋ ಒಂದು ಕೆಲಸದಲ್ಲಿ ಯಾರ ಜೊತೆಯಲ್ಲೋ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳುವಂಥದ್ದು, ಏನೋ ಒಂದು ಬಾಯಿ ತಪ್ಪಿನಿಂದ ಏನೋ ಒಂದು ಎಡವಟ್ಟು ಮಾತಾಡಿ ಸಮಸ್ಯೆಗಳಿಗೆ, ಗೊಂದಲಗಳಿಗೆ ಕಾರಣ ಆಗ್ಬಿಡೋದು, ಈ ಥರ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಈ ವಿಡಿಯೋ ನೋಡೋದ್ರಿಂದ ನಿಮಗೊಂದಿಷ್ಟು ಅನುಕೂಲ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ನಿಮ್ಮ ವರ್ತನೆ ಏನಿದೆಯಲ್ಲ, ಕೇವಲ ನಿಮ್ಮ ಕುಟುಂಬಕ್ಕೆ ಮಾತ್ರವೇ ಒಂದಿಷ್ಟು ಅಸಮಾಧಾನ ತರಲಾರದೆ ಬೇರೆಯವರಲ್ಲೂ ಕೂಡ ಒಂದಿಷ್ಟು ಗೊಂದಲಗಳು ತಂದುಕೊಡುತ್ತೆ. ನಾನು ಆಗಲೇ ಹೇಳಿದ್ದೀನಿ, ಅದು ಯಾರ ಕಡೆ ಬೇಕಾದರೂ ಒಂದಿಷ್ಟು ಗೊಂದಲದ ವಾತಾವರಣ ಇದೆ. ಹಾಗಾಗಿ ನಿಮ್ಮ ಮಾತಿನ ಮೇಲೆ ಒಂದಿಷ್ಟು ಹಿಡಿತವನ್ನು ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಸ್ವಲ್ಪ ಕೆಲವೊಂದು ಆರೋಗ್ಯದ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ನೀವು ಊಟ ಮಾಡುವಂಥ ಪದಾರ್ಥ ಇರ್ಬೋದು ಅಥವಾ ಹೊರಗಡೆ ಹೋಗುವಾಗ ಆಗಿರ್ಬೋದು, ಸ್ವಲ್ಪ ಈ ಹವಾಮಾನದ ವೈಪರೀತ್ಯದಿಂದಾಗಿ ಒಂದಿಷ್ಟು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಗೊಂದಲಗಳು ಸೃಷ್ಟಿಯಾಗ್ಬೋದು. ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ಒಂದಿಷ್ಟು ಎಚ್ಚರಿಕೆಯಿಂದ ಇರಿ. ಇನ್ನು ಸ್ವಲ್ಪ ಪ್ರಯಾಣ ಅಥವಾ ಶೈಕ್ಷಣಿಕ ಅನ್ವೇಷಣೆಗಳು ನಿಮ್ಮಲ್ಲಿ ಒಂದಿಷ್ಟು ಜಾಗೃತಿಗಳನ್ನು ಮೂಡಿಸ್ತದೆ. ಏನೋ ಒಂದು ಕಲಿತಾ ಇದ್ದೀರಿ, ಇವತ್ತೊಂದು ಹೊಸದನ್ನು ನಿಮ್ಮ ಅನುಭವಕ್ಕೆ ಬರುತ್ತೆ. ಓ, ನಾನು ಹಿಂಗಿದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಮಾಡಬಾರ್ದಾಗಿತ್ತು ಅನ್ನುವಂತಹ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇರತಕ್ಕಂಥದ್ದು. ಅದರಿಂದ ಏನಾಗುತ್ತೆ, ಕಲಿತಾ ಇರಿ. ಜೀವನದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ಳೋದಕ್ಕೆ, ಏನನ್ನಾದರೂ ತೊಡಸ್ಕೊಳ್ಳೋಕ್ಕೆ ಒಂದು ಒಳ್ಳೆ ದಿನ ಅಂತ ಹೇಳ್ಬೋದು. ಇನ್ನು ಅತಿಯಾದ ಒತ್ತಡವನ್ನು ಸ್ವಲ್ಪ ಅನುಭವಿಸುವುದರಿಂದ ಸ್ವಲ್ಪ ಏನಾಗುತ್ತೆ, ಮಾನಸಿಕ ಖಿನ್ನತೆಗೊಳಗಾಗ್ಬೋದು. ಹಾಗಾಗಿ ಆ ಒತ್ತಡಗಳು ಯಾವುದು ಬೇಡ, ಭಾಳಷ್ಟು ಯೋಚನೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಮಕ್ಕಳೊಂದಿಗೆ ಹೆಚ್ಚಿನ ಒಂದು ಸಮಯವನ್ನು ಕಳೀತಾ ಇರತಕ್ಕಂಥದ್ದು, ಅದು ಬಹಳಷ್ಟು ನಿಮಗೆ ಒಳ್ಳೆಯ ಒಂದು ಅವಕಾಶಗಳು. ಯಾಕಂತಂದರೆ ನಿಮ್ಮ ಮನದಲ್ಲಿರ್ತಕ್ಕಂಥ ನೋವನ್ನು ಮಕ್ಕಳ ಮುಖಾಂತರ ಒಂದಿಷ್ಟು ಸಮಾಧಾನಗೊಳ್ಳತಕ್ಕಂತಹ ಸಾಧ್ಯತೆ ಇದೆ. ಮಕ್ಕಳ ಜೊತೆಯಲ್ಲಿ ಒಂದು ಸಂತೋಷದ ವಾತಾವರಣ ಇರತಕ್ಕಂಥದ್ದು. ಇನ್ನು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಒಂದಿಷ್ಟು ಭವಿಷ್ಯಕ್ಕೆ ಬೇಕಾಗಿರ್ತಕ್ಕಂತಹ ಆರ್ಥಿಕ ಯೋಜನೆಗಳನ್ನು ರೂಪಿಸ್ಕೊಳ್ತಕ್ಕಂಥದ್ದು, ನಾವು ಮುಂದೆ ಹೇಗಿದ್ರೆ ಚೆನ್ನಾಗಿರುತ್ತೆ, ಹೇಗೆ ಇರಬಾರದು, ಹೇಗಿರಬೇಕು, ಈ ರೀತಿಯಾದಿರ್ತಕ್ಕಂತಹ ಕೆಲವೊಂದು ಯೋಜನೆಗಳನ್ನು ನೀವು ರೂಪಿಸ್ಕೊಳ್ತಕ್ಕಂತಹ ಸಾಧ್ಯತೆಗಳಿದೆ. ತುಲಾ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ ಏನಿದೆ ಗೊತ್ತಾ, 1. ಬನ್ನಿ ಹಾಗಿದ್ರೆ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ, ನೋಡಿ, ಕೆಲಸದ ಪ್ರದೇಶದಲ್ಲಿ ನಿಮ್ಮ ಯಾವುದೇ ಸ್ಪರ್ಧಿಗಳು ನಿಮ್ಮ ವಿರುದ್ಧ ಒಂದಿಷ್ಟು ಸಂಚನ್ನ ರೂಪಿಸ್ತಕ್ಕಂಥ ಸಾಧ್ಯತೆಗಳು ಇದೆ. ಅದು ಮೊದಲಿಂದನೂ ಇದೆ, ನಿಮ್ಮನ್ನು ಓವರ್ಟೇಕ್ ಮಾಡುವಂಥದ್ದಾಗಿರ್ಬೋದು ಅಥವಾ ನಿಮ್ಮ ಕೌಶಲ್ಯಗಳನ್ನು ಸಹಿಸದೇ ಇರತಕ್ಕಂತಹ ಕೆಲವೊಂದು ಜನ ವಿರೋಧಿಗಳು ಇದ್ದಾರೆ. ಅದೇನು ಪ್ರಾಬ್ಲಮ್ ಆಗಿಲ್ಲ, ಆದರೆ ಆದ್ದರಿಂದ ನೀವೇನು ಮಾಡಬೇಕು, ಒಂದಿಷ್ಟು ನಿಮ್ಮ ಒಂದು ದೃಷ್ಟಿಕೋನಗಳು, ತಾಳ್ಮೆ, ಸಹನೆ, ಸಮಯ ಪ್ರಜ್ಞೆ, ಯಾವ ಸಂದರ್ಭದಲ್ಲಿ ಹೇಗಿರಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡಿದ್ರೆ ಸಾಕು, ಆ ಸಮಸ್ಯೆಯನ್ನು ನೀವು ಸರಿ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಇಂದು ಎಲ್ಲ ಕೆಲಸಗಳಲ್ಲಿಯೂ ಕೂಡ ಒಂದಿಷ್ಟು ಬಾಲ್ಯದ ನೆನಪುಗಳು ನಿಮಗೆ ಒಂದಿಷ್ಟು ಅನುಭವ ಆಗುತ್ತೆ ಕೆಲವೊಂದು ಕೆಲಸಗಳಲ್ಲಿ, ಅಥವಾ ಏನೋ ಬಾಲ್ಯದ ಸ್ನೇಹಿತರು ಭೇಟಿ ಆಗ್ಬೋದು, ಬಾಲ್ಯದ ಯೋಚನೆಗಳು ನಿಮಗೆ ಬರುವಂತಹ ಸಾಧ್ಯತೆಗಳು, ಅದರಿಂದ ಮನಸ್ಸಿಗೆ ಒಂದಿಷ್ಟು ಸಮಾಧಾನವನ್ನು ತರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಇರುವಂತಹ ಕೆಲವೊಂದು ಕಹಿ ಘಟನೆಗಳನ್ನು ಕೂಡ ಯೋಚನೆ ಮಾಡತಕ್ಕಂಥ ಸಾಧ್ಯತೆಗಳಿದೆ. ಒಂದಿಷ್ಟು ಸಂಗಾತಿಯ ಆರೋಗ್ಯದ ಬಗ್ಗೆ ಸೂಕ್ತ ಒಂದಿಷ್ಟು ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು, ಗಮನವನ್ನು ಹರಿಸ್ತಕ್ಕಂಥದ್ದು. ಇನ್ನು ಎಲ್ಲ ಬದ್ಧತೆಗಳು ಮತ್ತು ಆರ್ಥಿಕ ವ್ಯವಹಾರಗಳನ್ನು ಎಚ್ಚರಿಕೆಯಿಂದ ನೀವು ನಿರ್ವಹಿಸಬೇಕಾಗತ್ತೆ. ಹಣಕಾಸಿನಲ್ಲಿ ಕೆಲವೊಂದು ಸಮಸ್ಯೆಗಳು, ಗೊಂದಲಗಳಿರ್ತಕ್ಕಂಥದ್ದು, ಅದರ ಬಗ್ಗೆ ನೀವು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಒಂದಿಷ್ಟು ಯೋಚನೆಗಳನ್ನು ರೂಪಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ನೀವು ಹೆಚ್ಚೇನು ಮಾಡಬಾರ್ದು, ನಿಮ್ಮ ಒಂದು ಕೆಲಸವನ್ನು ಸರಿಯಾಗಿ ನಿರ್ವಹಿಸಿದ್ದೇ ಆದರೆ ಮುಂದೆ ಪರಿಪೂರ್ಣವಾಗಿರತಕ್ಕಂಥ ಒಂದು ದಿನವನ್ನು ನೀವು ಕಳಿಬಹುದು. ಇನ್ನು ಕೆಲವೊಂದು ಪ್ರೀತಿ ಪಾತ್ರರ ಮನಸ್ಸಿನಲ್ಲಿ ನಿಮ್ಮ ಮುಂದೆ ಸ್ವಲ್ಪ ಮಾತನಾಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ವಿಚಾರಗಳನ್ನು ನೀವು ಅರ್ಥ ಮಾಡಿಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 3. ಇನ್ನು ಮುಂದಿನ ರಾಶಿ ಧನುಸು ರಾಶಿ. ಧನುಸು ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ,
ನೋಡಿ, ಧನುಸ್ ರಾಶಿಯವರಿಗೆ ಹೆಚ್ಚು ಜನರನ್ನ ಭೇಟಿಯಾದಾಗ ಒಂದಿಷ್ಟು ಅಸಮಾಧಾನ ಆಗುತ್ತೆ. ಕೆಲವೊಂದು ಈ ಟ್ರಾಫಿಕ್ ಕಿರಿಕಿರಿ ಆಗಿರ್ಬೋದು, ಕೆಲವೊಂದು ಜನಸಂದಣಿಯ ವಾತಾವರಣ ಆಗಿರ್ಬೋದು, ಈ ರೀತಿ ಈ ಸಿಟಿಯ ವಾತಾವರಣ ಆಗಿರ್ಬೋದು, ಈ ರೀತಿ ಒಂದಿಷ್ಟು ಮನಸ್ಸಿಗೆ ಇರಿಟೇಟ್ ಅನಿಸ್ತದೆ. ಎಲ್ಲೋ ಒಬ್ಬರೇ ಒಂದಿಷ್ಟು ಆರಾಮಾಗಿರಬೇಕು ಅನ್ನುವಂತಹ ಮನಸ್ಥಿತಿ ಇವರಲ್ಲಿ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಏನಾಗುತ್ತೆ, ಇಂದಿನ ದಿನ ನಿಮಗೆ ಸ್ವಲ್ಪ ಒಬ್ಬರೇ ಇರಲಿಕ್ಕೆ ಪ್ರಯತ್ನ ಮಾಡೋದ್ರಿಂದ ಉತ್ತಮವಾಗಿರ್ತಕ್ಕಂಥ ಸಂದರ್ಭ ಇದೆ. ಇಂದು ಕೆಲವೊಂದು ಸಮಯ ಕೂಡ ಸಿಗುತ್ತೆ, ಆ ಸಮಯ ನಿಮಗೆ ಒಂದಿಷ್ಟು ವಾಕಿಂಗು ಅಥವಾ ಎಲ್ಲೋ ಒಂದಿಷ್ಟು ಸಂಬಂಧಿಕರ ಮನೆಗೆ ಅಥವಾ ಸ್ನೇಹಿತರ ಒಂದಿಷ್ಟು ಜೊತೆ ಮಾತನಾಡತಕ್ಕಂಥದ್ರಿಂದ ಮನಸ್ಸಿಗೆ ಸಮಾಧಾನವನ್ನು ತಂದು ಕೊಡ್ತಕ್ಕಂಥದ್ದು. ಇನ್ನು ಕೆಲವೊಂದು ಭರವಸೆಯ ಮಾಯಾಜಾಲದಲ್ಲಿರ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಕೆಲವೊಂದು ಭವಿಷ್ಯದ ದೃಷ್ಟಿಯಿಂದ ಏನೇನೋ ಒಂದಿಷ್ಟು ಆಗ್ಬೋದೇನೋ, ನಾನು ಅಂದುಕೊಂಡಿರುವಂಥದ್ದು ನೆರವೇರ್ಬೋದೇನೋ ಅನ್ನುವಂತಹ ಯೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಕೆಲವೊಂದು ಪರಿಕಲ್ಪನೆಗಳನ್ನು ಮೂಡಿಸುತ್ತೆ. ವ್ಯಾಪಾರಿಗಳಿಗೆ ಇಂದು ವ್ಯಾಪಾರದಲ್ಲಿ ಒಂದಿಷ್ಟು ಹಾನಿಯನ್ನು ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ವ್ಯಾಪಾರದಲ್ಲಿ ಒಂದಿಷ್ಟು ಗಮನವನ್ನು ಹರಿಸಬೇಕು. ಯಾರೋ ದುಡ್ಡು ಕೊಡದೇನೆ ಹೋಗ್ಬಿಡ್ಬೋದು, ನೆರೆಹೊರೆಯಲ್ಲಿ ಸಮಸ್ಯೆಗಳು ಉಂಟಾಗ್ಬೋದು. ಹಾಗಾಗಿ ವ್ಯಾಪಾರದಲ್ಲಿ ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಗಮನವನ್ನು ಹರಿಸಿ. ಕೆಲವೊಂದು ಜನರು ನೆರವು ನಿಮಗೆ ಅಗತ್ಯ ಇರತಕ್ಕಂಥದ್ದು, ಸ್ನೇಹಿತರನ್ನು ಕೂಡ ಭೇಟಿ ಮಾಡಿ ಒಳ್ಳೆಯ ನೆರವನ್ನು ನೀವು ಪಡೆದುಕೊಳ್ಳಿ. ಇನ್ನು ನಿಜವಾಗಿರ್ತಕ್ಕಂಥ ಪ್ರೀತಿಯನ್ನು ಕಾಣಲು ಸ್ವಲ್ಪ ಸಾಧ್ಯವಾಗಿರುವುದರಿಂದ ನಿಮಗೆ ಒಂದಿಷ್ಟು ನಿಜವಾದ ಪ್ರೀತಿ ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅದನ್ನು ನೀವು ಹುಡುಕಬೇಕು. ಯಾವ ಸಂದರ್ಭದಲ್ಲಿ ಯಾವ ಒಂದು ಸಮಯ ಪ್ರಜ್ಞೆಯನ್ನು ನೀವೇನಾದರೂ ಯೋಚನೆ ಮಾಡಿದ್ದೆ ಆದರೆ, ಆ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೆ ಆದರೆ ಒಳ್ಳೆಯ ಒಂದು ಪ್ರೀತಿ, ವಿಶ್ವಾಸ, ಒಂದು ನಂಬಿಕೆಯನ್ನು ಸಿಗುವಂತಹ ಸಾಧ್ಯತೆ ಇದೆ. ಸ್ವಲ್ಪ 50-50 ಇದೆ. ಹಾಗಾಗಿ ನೀವು ಒಂದಿಷ್ಟು ಎಚ್ಚರಿಕೆಯಿಂದ ವ್ಯಾಪಾರದಲ್ಲಿ, ವಿಶೇಷವಾಗಿ ನೀವು ಮಾಡುವಂಥ ವ್ಯವಹಾರ ಅಂತ ಒಂದೇ ಅಲ್ಲ, ನೀವು ಮಾಡುವಂಥ ಕೆಲಸದ ವಿಚಾರದಲ್ಲಿ ಒಂದಿಷ್ಟು ಬಹಳ ಎಚ್ಚರಿಕೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಧನುಸ್ಸು ರಾಶಿಯವರು, ಧನುಸ್ಸು ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 9. ಬನ್ನಿ ಆಗಿದರೆ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ, ಕುಟುಂಬದ ಸದಸ್ಯರ ಏನು ಒಂದು ನಿಮ್ಮ ಮೇಲೆ ಒಂದು ನಿರೀಕ್ಷೆಗಳನ್ನು ಇಟ್ಟುಕೊಂಡಿರ್ತಾರೆ, ಅದನ್ನು ನೀವು ನಿರೀಕ್ಷೆಯನ್ನು ಪೂರೈಸ್ತಾ ಇರತಕ್ಕಂಥದ್ದು, ಅಥವಾ ನನ್ನ ಮಗ, ನನ್ನ ಗಂಡ ಅಥವಾ ನನ್ನ ಹೆಂಡತಿ ಏನೋ ಒಂದು ಮಾಡ್ತಾರೆ ಅನ್ನುವಂಥ ಭರವಸೆಯಲ್ಲಿದ್ದರೆ ಮಕರ ರಾಶಿಯವರು ಖಂಡಿತವಾಗಿಯೂ ಕುಟುಂಬದ ಭರವಸೆಯನ್ನು ಉಳಿಸ್ಕೊಳ್ತಾ ಇದ್ದೀರಿ. ಏನು ಅವರು ನಿಮ್ಮ ಇಷ್ಟಾರ್ಥಗಳ ಪ್ರಕಾರ ಕೆಲಸ ಮಾಡ್ತಾ ಇರ್ತಾರೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಆ ನಿರೀಕ್ಷೆಯನ್ನು ಇವತ್ತು ನೀವು ಪೂರ್ಣಗೊಳಿಸ್ತಾ ಇರತಕ್ಕಂಥ ಪ್ರಯತ್ನವನ್ನು ಮಾಡ್ತೀರಿ, ಅದರಲ್ಲಿ ಫಲವನ್ನು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನು ಪ್ರೇಮಿಗಳು ಕೂಡ ಒಂದಿಷ್ಟು ಭೇಟಿ ಆಗ್ತಕ್ಕಂಥ ಸಂದರ್ಭಗಳು ಕಂಡು ಬರ್ತಾ ಇದೆ. ಇನ್ನು ಹೊಸ ವಿಚಾರಗಳನ್ನು ಕೆಲವೊಂದು ನಿಮ್ಮ ತಲೆಯಲ್ಲಿ ಉತ್ಪಾದನೆ ಆಗ್ತದೆ, ಅದು ಬಹಳಷ್ಟು ಸಕಾರಾತ್ಮಕವಾಗಿರತಕ್ಕಂಥ ಅವಕಾಶಗಳು. ಇನ್ನು ಈ ಕೆಲವೊಂದು ಬಿಡುವಿನ ವೇಳೆಯಲ್ಲಿ ಒಂದಿಷ್ಟು ಮೊಬೈಲ್ನಲ್ಲಿ ಫಿಲ್ಮ್ ನೋಡೋದು ಅಥವಾ ಯಾವುದೋ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನು ವೀಕ್ಷಣೆ ಮಾಡೋದು ಅಥವಾ ಟಿ ವಿಯಲ್ಲಿ ಸ್ವಲ್ಪ ಟೈಮನ್ನು ಕೊಡುವಂಥದ್ದು, ಈ ರೀತಿಯಾಗಿರ್ತಕ್ಕಂತಹ ಸಂದರ್ಭಗಳಿದೆ. ನೋಡಿ, ಆ ಸಮಯವನ್ನು ಸರಿಯಾಗಿ ಸದ್ವಿನಿಯೋಗ ಮಾಡಿಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಇನ್ನು ಪತಿ ಪತ್ನಿಯರ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ಮನೆಯಲ್ಲಿ ಕೆಲವೊಂದು ಒತ್ತಡ ಅಥವಾ ಸಿಟ್ಟು ತರಿಸ್ತಾ ಇರತಕ್ಕಂತಹ ಕೆಲವೊಂದು ಸಂದರ್ಭಗಳು ನಡೀತದೆ. ಶಾಂತವಾಗಿ ತಾಳ್ಮೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಸ್ವಲ್ಪ ಕೆಲವೊಂದು ದೈಹಿಕವಾಗಿರ್ತಕ್ಕಂಥ ಚಟುವಟಿಕೆಯಿಂದ ಒಂದಿಷ್ಟು ಸ್ಟ್ರೆಸ್ ಅನ್ನುವಂಥದ್ದು, ಸುಸ್ತನ್ನುವಂಥದ್ದು ಈ ರೀತಿ ಆಗಬಹುದು. ತಕ್ಕ ಮಟ್ಟಿಗೆ ಇರಲಿ ಅನ್ನುವಂಥದ್ದು, ಸ್ವಲ್ಪ ಕಿರಿಕಿರಿ ಉಂಟು ಮಾಡ್ತಕ್ಕಂಥ ಪರಿಸ್ಥಿತಿಯಿಂದ ಹೊರಗೆ ಬರತಕ್ಕಂಥದ್ದು ಉತ್ತಮ. ಅಂದರೆ ಯಾರೊಂದಿಗೂ ನೀವು ಗಲಾಟೆ ಮಾಡೋದಾಗಲಿ, ಗದ್ದಲ ಮಾಡೋದಾಗಲಿ ಬೇಡ. ನೀವಾಯಿತು, ನಿಮ್ಮ ಕೆಲಸ ಆಯಿತು, ಈ ರೀತಿ ಮಾಡ್ತಾ ಬನ್ನಿ. ಇನ್ನು ನೀವು ಕೆಲವೊಂದು ಹಣಕಾಸಿನ ವಿಚಾರದಲ್ಲಿ ಡಿಲೆ ಮಾಡಲಿಕ್ಕೆ ಹೋಗಬೇಡಿ. ಏನೇ ಒಂದು ನಿರ್ಧಾರ ತೊಗೊಂಡ್ರು ಕೂಡ ಸಡನ್ ಆಗಿ ನಿರ್ಧಾರ ತೊಗೊಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಕುಟುಂಬದ ಸದಸ್ಯರು ಕೆಲವೊಂದು ನಿರೀಕ್ಷೆಯನ್ನು ನೀವು ಪೂರೈಸುವುದರಿಂದ ಮನೆಯಲ್ಲಿ ಒಂದಿಷ್ಟು ಸಂತಸದ ವಾತಾವರಣ ಮಕರ ರಾಶಿಯವರಿಗೆ ಉಂಟಾಗ್ತಕ್ಕಂಥದ್ದು. ಮಕರ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 9. ಬನ್ನಿ ಹಾಗಿದರೆ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ, ಒಂದು ಕಠಿಣವಾಗಿರತಕ್ಕಂಥ ಸಮಯದ ನಂತರ ಒಂದಿಷ್ಟು ಕೆಲಸದಲ್ಲಿ ಏನಾದರೂ ಸುಂದರವಾಗಿರತಕ್ಕಂತಹ ಒಂದಿಷ್ಟು ಆಶ್ಚರ್ಯವನ್ನು ಉಂಟು ಮಾಡ್ತಕ್ಕಂತಹ ಕೆಲವೊಂದು
ಘಟನೆಗಳು ಜರುಗ್ತಾ ಇರತಕ್ಕಂಥದ್ದು. ಅದು ಬಹಳ ಒಳ್ಳೆಯ ಬದಲಾವಣೆಗಳು. ಬಹಳ ದಿನಗಳ ನಂತರ ಒಂದಿಷ್ಟು ಬದಲಾವಣೆಗಳು ಸಿಗ್ತಾ ಇರತಕ್ಕಂಥದ್ದು ಮನಸ್ಸಿಗೆ ಒಂದಿಷ್ಟು ಸಮಾಧಾನವನ್ನು ತಂದುಕೊಡುತ್ತೆ. ಇನ್ನು ಕೆಲವೊಂದು ಪ್ರಾಮುಖ್ಯತೆ ನೀಡ್ತಾ ಇರತಕ್ಕಂಥ ಸಂಬಂಧಗಳಿಗೆ ಒಂದಿಷ್ಟು ಸಮಯವನ್ನು ನೀಡ್ತಕ್ಕಂಥದ್ದು ಸಹ ನೀವು ಕಲಿಬೇಕು. ಯಾರೋ ನಿಮಗೆ ನಿಮ್ಮ ಬಗ್ಗೆ ಒಂದಿಷ್ಟು ಗೌರವವನ್ನು ಇಟ್ಕೊಂಡಿದ್ದಾರೆ, ಅವ್ರ ಬಗ್ಗೆನೂ ಕೂಡ ನೀವು ಒಂದಿಷ್ಟು ಗೌರವವನ್ನು ಹಂಚಿಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇಲ್ಲದಿದ್ದರೆ ಸಂಬಂಧಗಳು ಕೂಡ ಉಳಿಯೋದಿಲ್ಲ, ಬಹಳ ದಿನಗಳ ಕಾಲ ಸಂಬಂಧಗಳು ಕೂಡ ಉಳಿಯೋದಿಲ್ಲ. ಇನ್ನು ಸಂಗಾತಿಯ ಒಂದಿಷ್ಟು ಪ್ರೀತಿ ಕೂಡ ನಿಮಗೆ ತುಂಬ ಚೆನ್ನಾಗಿ ಸಿಗ್ತಾ ಇರತಕ್ಕಂಥದ್ದು, ಪತಿ ಪತ್ನಿಯರ ಮಧ್ಯದಲ್ಲಿ ಬಹಳಷ್ಟು ಹೊಂದಾಣಿಕೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಆರೋಗ್ಯ ಕೂಡ ಪರಿಪೂರ್ಣವಾಗಿರತಕ್ಕಂಥದ್ದು ನಿಮಗೆ ಬಹಳ ಪ್ಲಸ್ ಪಾಯಿಂಟ್ ಆಗ್ತಕ್ಕಂಥದ್ದು. ಇಂದು ನೀವು ಒಳ್ಳೆಯ ರೀತಿಯಲ್ಲಿ ಒಂದಿಷ್ಟು ಹಣವನ್ನು ಗಳಿಸ್ತಾ ಇರತಕ್ಕಂಥದ್ದು, ಆದರೆ ಕೆಲವೊಂದು ವೆಚ್ಚಗಳಲ್ಲಿ ಒಂದಿಷ್ಟು ಹಿಡಿತವನ್ನು ಇಟ್ಟುಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಕೆಲವೊಂದು ಭೇಟಿ ಮಾಡ್ತಕ್ಕಂತಹ ಅತಿಥಿಗಳು ನಿಮ್ಮ ಸಂಜೆಯನ್ನು ಆಕ್ರಮಿಸ್ಕೊಳ್ತಕ್ಕಂಥದ್ದು, ಸಾಯಂಕಾಲ ಯಾರೋ ಒಂದಿಷ್ಟು ಅತಿಥಿಗಳು ಬರ್ಬೋದು, ಏನಪ್ಪ ಸಮಯ ಎಲ್ಲೋ ಒಂದು ಕಡೆ ಹಾಳಾಗ್ತಾ ಇದೆ ಅಥವಾ ದುಡ್ಡು ಹಾಳಾಗ್ತಾ ಇದೆ, ಈ ರೀತಿಯಾಗಿರ್ತಕ್ಕಂತಹ ವಾತಾವರಣ ನಿರ್ಮಾಣ ಆಗುವಂತಹ ಸಾಧ್ಯತೆಗಳಿದೆ. ಅದನ್ನು ಸೂಕ್ಷ್ಮವಾಗಿ ಸಂಯಮದಿಂದ ಬುದ್ಧಿವಂತಿಕೆಯಿಂದ ನಿಭಾಯಿಸುವಂತಹ ಪ್ರಯತ್ನವನ್ನು ಮಾಡಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಕುಂಭರಾಶಿಯವರ ಇಂದಿನ ಒಂದು ಅದೃಷ್ಟ ಸಂಖ್ಯೆ 6. ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ, ಮನೆಯಲ್ಲಿ ಕೆಲವೊಂದು ಹೊಂದಾಣಿಕೆಯನ್ನು ತರಲು ನಿಕಟವಾಗಿರತಕ್ಕಂತಹ ಜನರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಕೆಲಸ ಮಾಡಬೇಕಾಗತ್ತೆ. ಮನೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡ್ರೆ ಮನೆಯಲ್ಲಿ ಒಂದಿಷ್ಟು ನೆಮ್ಮದಿಯ ವಾತಾವರಣ ಇರುತ್ತೆ. ಇನ್ನು ಕೆಲವೊಂದು ಹಿರಿಯರ ಸಂಪೂರ್ಣ ಸಹಕಾರ ನಿಮಗೆ ಸಿಗ್ತಕ್ಕಂಥದ್ದು, ಮನೆಯಲ್ಲಾಗಿರ್ಬೋದು ಕೆಲಸದಲ್ಲಿ ಆಗಿರ್ಬೋದು, ಸ್ವಲ್ಪ ಏನಾಗುತ್ತೆ ಆ ಸಹಕಾರದಿಂದ ನಿಮ್ಮ ಕೆಲಸ ಬೇಗ ಮುಗಿಯುತ್ತೆ, ಒಂದಿಷ್ಟು ಅನುಭವಗಳನ್ನು ನೀವು ಪಡಿತಾ ಇರ್ತಕ್ಕಂಥದ್ದು. ಇನ್ನು ಆಸಕ್ತಿದಾಯಕವಾಗಿರ್ತಕ್ಕಂತಹ ಪತ್ರಿಕೆ ಅಥವಾ ಕಾದಂಬರಿಗಳನ್ನು ಓದುವಂತಹ ಇಂದಿನ ದಿನ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥದ್ದು. ಇಂದು ನಿಮಗೆ ಕೆಲವೊಂದು ನಿಮ್ಮ ಒಂದು ಸಂಗಾತಿ ಸ್ವಲ್ಪ ಒಂದಿಷ್ಟು ಏನೋ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮಿಬ್ಬರ ಮಧ್ಯದಲ್ಲಿ ಒಂದು ಸಣ್ಣ ಪುಟ್ಟ ಗೊಂದಲಗಳು ಅಥವಾ ಭಿನ್ನಾಭಿಪ್ರಾಯಗಳು ಉಂಟಾಗುವಂತಹ ಸಾಧ್ಯತೆ ಇದೆ, ಅದನ್ನು ಶಾಂತವಾಗಿ ಬಗೆಹರಿಸ್ಕೊಳ್ಳಿ. ಇನ್ನು ಲಾಭಕರವಾಗಿರ್ತಕ್ಕಂತಹ ದಿನ ಅಂತಲೇ ಹೇಳ್ಬೋದು. ಸ್ವಲ್ಪ ದೀರ್ಘಕಾಲದಲ್ಲಿ ಕೆಲವೊಂದು ಅನಾರೋಗ್ಯ ಇರತಕ್ಕಂಥದ್ದಕ್ಕೂ ಕೂಡ ಇವತ್ತು ಪರಿಹಾರ ಸಿಗ್ತಾ ಇರತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಕೆಲವೊಂದು ಹಣಕಾಸಿನ ವಿಚಾರ ಇತ್ತು ಅಂತಂದರೆ ಸ್ವಲ್ಪ ಬೇಗನೆ ಅದಕ್ಕೆ ಒಂದು ಸಮಸ್ಯೆಗೆ ಪರಿಹಾರವನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಇನ್ನು ನಿಮ್ಮ ಮನೆಯಲ್ಲಿ ಬಹಳಷ್ಟು ಹೊಂದಾಣಿಕೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಅದು ಕೂಡ ನಿಮಗೆ ಬಹಳಷ್ಟು ಪ್ಲಸ್ ಪಾಯಿಂಟ್ ಆಗ್ತಕ್ಕಂಥದ್ದು. ಮೀನರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 4. ನೋಡಿದ್ರಲ್ಲ ವೀಕ್ಷಕರೇ, ದ್ವಾದಶ ರಾಶಿಯವರ ಇಂದಿನ ಒಂದು ಫಲ ಯಾವ ರೀತಿ ಇದೆ ಅನ್ನುವಂಥ ಮಾಹಿತಿಯನ್ನು ತಿಳ್ಕೊಂಡ್ರಿ. ವೀಕ್ಷಣೆ ಮಾಡಿದ್ದಕ್ಕೆ ನಮ್ಮ ಎಲ್ಲ ವೀಕ್ಷಕ ಪ್ರಭುಗಳಿಗೆ ವಂದನೆಗಳನ್ನು ತಿಳಿಸ್ತಾ, ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ. ಒಳ್ಳೆಯದಾಗಲಿ ತಾಯಿ ಅನ್ನಪೂರ್ಣೇಶ್ವರಿ ಎಲ್ಲರಿಗೂ ಉತ್ತಮವಾದಂಥ ಫಲವನ್ನು ನೀಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.